ಎಲ್ಲರಿಗೂ ನಮಸ್ಕಾರಗಳು. ವಿಶ್ವ ಯೋಗ ದಿನಾಚರಣೆಯ ಸಂಬಂಧವಾಗಿ ಜೂನ್ 21ರಂದು ನಡೆಯುವ ವಿಶ್ವ ಯೋಗ ದಿನಾಚರಣೆಯ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಆಯುಷ್ ಇಲಾಖೆ ಕೊಟ್ಟಿರತಕ್ಕಂತಹ ಕಾಮನ್ ಯೋಗ ಪ್ರೋಟೋಕಾಲ್ ಅನ್ನು ನಾವು ಪ್ರಾರಂಭವನ್ನು ಮಾಡೋಣ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆಯೊಂದಿಗೆ ನಾವು ಈ ಯೋಗಾಭ್ಯಾಸದ ಪಠ್ಯಕ್ರಮವನ್ನು ಶುರು ಮಾಡೋಣ. ಯಾರಿಗೆ ಯೋಗ ಗೊತ್ತಿದೆ ಅವರು ಈ ರೀತಿ ಪದ್ಮಾಸನ, ವಜ್ರಾಸನ ಅಥವಾ ಸಿದ್ಧಾಸನದಲ್ಲಿ ಕೂತ್ಕೊಳ್ಳಿ. ಯಾರಿಗೆ ಯೋಗ ಗೊತ್ತಿಲ್ಲ ಅವರು ಆರಾಮಾಗಿ ಕೂತ್ಕೊಳ್ಳಿ, ಚಕ್ಕಳು ಮಕ್ಕಳೇ ಹಾಕೊಂಡು ಕೂತ್ಕೊಳ್ಳಿ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ನಿಮ್ಮ ಎರಡು ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ಜೋಡಿಸ್ರಿ, ಕಣ್ಮುಚ್ಚಿ. ಇಂತಹ ಒಂದು ಪ್ರಶಾಂತಕರವಾದಂತಹ ವಾತಾವರಣದಲ್ಲಿ ನಾವು ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಮಸ್ಕಾರ ಸ್ಥಿತಿಗೆ ಬನ್ನಿರಿ, ನಿಮ್ಮ ಇಷ್ಟ ದೇವತೆಗೆ ನಮಸ್ಕಾರವನ್ನು ಸಲ್ಲಿಸಿರಿ, ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿರಿ. ನಾನು ಈ ಯೋಗಾಸನ ಮಾಡುವ ಅವಧಿಯಲ್ಲಿ ದೇಹ ಮತ್ತು ಆತ್ಮದ ಉನ್ನತಿಗಾಗಿ ಮಾಡತಕ್ಕಂತಹ ಯೋಗದ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸುವ ನಿರ್ಧಾರ ತೆಗೆದುಕೊಳ್ಳಿ. ಕಣ್ಣು ತೆಗಿರಿ, ನಿಮ್ಮ ಕೈಗಳನ್ನು ಕೆಳಗಿಳಿಸಿ. ಪ್ರಾರ್ಥನೆಯ ನಂತರ ನಾವು ಯಾವುದೇ ಒಂದು ಯೋಗವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ದೇಹವನ್ನು ಸಡಲೀಕರಣಗೊಳಿಸಬೇಕಾಗತ್ತೆ, ಲೂಸನಿಂಗ್ ಮಾಡಬೇಕಾಗತ್ತೆ. ನಿಂತುಕೊಂಡು ಕೆಲವೊಂದಿಷ್ಟು ಸಡಲೀಕರಣ ವ್ಯಾಯಾಮಗಳನ್ನು ಮಾಡೋಣ. ನಿಧಾನವಾಗಿ ಕಾಲುಗಳನ್ನು ಚಾಚಿ, ಸ್ವಲ್ಪ ಕಾಲಿಗೆ ಜೋಮ್ ಹಿಡಿದಿದ್ರೆ ನಿಮ್ಮ ಪಾದಗಳನ್ನು ತಿರುಗಿಸಿ, ನಂತರ ಕೈಗಳ ಸಹಾಯದಿಂದ ನಿಧಾನವಾಗಿ ಎದ್ದು ನಿಂತುಕೊಳ್ಳಿ. ನಾವು ಶೀತಲೀಕರಣ ವ್ಯಾಯಾಮಗಳನ್ನು ಮಾಡೋಣ, ಲೂಸನಿಂಗ್ ಎಕ್ಸಸೈಸ್ಗಳನ್ನು. ನಿಮ್ಮ ಕಾಲುಗಳನ್ನು ಒಂದು ಅರ್ಧ ಫೂಟ್ರಷ್ಟು ಒಗಲಿಸಿ, ಎರಡೂ ಕೈಯನ್ನು ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ. ಕಣ್ಣು ತೆಗೆದು ಮೊದಲು ಕುತ್ತಿಗೆಗೆ ವ್ಯಾಯಾಮವನ್ನು ಮಾಡೋಣ. ಕುತ್ತಿಗೆಯನ್ನು ಮುಂದೆ ಹಿಂದೆ ಬಗ್ಗಿಸ್ರಿ, ನಿಧಾನವಾಗಿ ಹಿಂದೆ ಬಗ್ಗಿ, ನಿಧಾನವಾಗಿ ಮುಂದೆ ಬಗ್ಗಿ. ಮುಂದೆ ಬಗ್ಗುವಾಗ ನಿಮ್ಮ ಗದ್ದ ಮತ್ತು ಎದೆ ಹತ್ತಲಿ. ಮೂರು ಬಾರಿ ಕುತ್ತಿಗೆಯನ್ನು ಮುಂದೆ ಹಿಂದೆ ಬಗ್ಗಿಸ್ರಿ. ನಂತರ ಕುತ್ತಿಗೆಯನ್ನ ಬಲಗಡೆಗೆ ಹೊರಳಿಸಿ, ಮಧ್ಯಕ್ಕೆ ತನ್ನಿ, ಎಡಗಡೆಗೆ ಹೊರಳಿಸಿ, ಮಧ್ಯಕ್ಕೆ ತನ್ನಿ, ಮತ್ತೆ ಬಲಗಡೆಗೆ ತಿರುಗಿಸಿ, ಮಧ್ಯಕ್ಕೆ ತನ್ನಿ, ಎಡಗಡೆಗೆ ಹೊರಳಿಸಿ, ಮಧ್ಯಕ್ಕೆ ತನ್ನಿ. ಕುತ್ತಿಗೆಯನ್ನ ವೃತ್ತಾಕಾರವಾಗಿ ತಿರುಗಿಸೋಣ. ಮೊದಲು ಮುಂದೆ ಬಗ್ಗಿ, ಬಲಗಡೆಗೆ ಹೊರಳಿ, ಹಿಂದೆ, ಎಡಗಡೆಗೆ, ಮುಂದೆ, ವೃತ್ತಾಕಾರವಾಗಿ ಅಂದರೆ ಕ್ಲಾಕ್ ವೈಸ್ ಮೂರು ಸಲ ನಿಮ್ಮ ಕುತ್ತಿಗೆಯನ್ನು ತಿರುಗಿಸ್ರಿ. ಹಾಗೆ ಉಲ್ಟಾ ಅವೃತ್ತಾಕಾರವಾಗಿ ತಿರುಗಿಸಿ, ಮುಂದ್ ಬಗ್ಗಿ, ಎಡಗಡೆಗೆ, ಹಿಂದೆ, ಬಲಗಡೆಗೆ, ಮುಂದೆ, ಅವೃತ್ತಾಕಾರವಾಗಿಯೂ ಕುತ್ತಿಗೆಯನ್ನು ನಿಧಾನವಾಗಿ ತಿರುಗಿಸಿ. ಕಣ್ಣು ತೆಗೆದು ಮಾಡಿ, ಜೋರಾಗಿ ತಿರುಗಿಸ್ಬೇಡಿ, ನಿಲ್ಲಿಸಿ. ನಿಮ್ಮ ಎರಡೂ ಕೈಯನ್ನ ಮುಂದಕ್ಕೆ ಚಾಚಿರಿ, ಬಿಗಿಯಾಗಿ ಮುಷ್ಟಿ ಕಟ್ಟಿ ಸಡಲಿಸಿ. ಕೈ ಬೆರಳುಗಳಿಗೆ ಮತ್ತು ಅಂಗೈಗಳಿಗೆ ವ್ಯಾಯಾಮ, ನಿಲ್ಲಿಸಿ. ಮುಂಗೈಗಳಿಗೆ ವ್ಯಾಯಾಮ, ಮುಂಗೈಯನ್ನ ಮೇಲೆ ಕೆಳಗೆ ಮಾಡಿ, ರಿಸ್ಟ್ ಜಾಯಿಂಟ್ಗೆ ವ್ಯಾಯಾಮ, ಕೈಗಳನ್ನು ತಿರುಗಿಸಿ. ನಂತರ ಕೈಗಳನ್ನು ಹೊರಳಿಸಿ, ಮೊಳಕೈಗೆ ವ್ಯಾಯಾಮ, ಬೆರಳುಗಳು ಭುಜವನ್ನು ಮುಟ್ಟಲಿ, ನೇರವಾಗಿ ಚಾಚಿರಿ, ನಿಲ್ಲಿಸಿ. ನಿಮ್ಮ ಬೆರಳುಗಳು ಭುಜವನ್ನು ಮುಟ್ಟಲಿ, ಕೈಯನ್ನು ಈ ರೀತಿ ಇಟ್ಕೊಳ್ಳಿ. ಭುಜಗಳಿಗೆ ವ್ಯಾಯಾಮ, ವೃತ್ತಾಕಾರವಾಗಿ ನಿಮ್ಮ ಭುಜಗಳನ್ನು ತಿರುಗಿಸ್ರಿ. ಹಾಗೆ ಉಲ್ಟಾ ಭುಜಗಳನ್ನು ತಿರುಗಿಸ್ರಿ. ನಿಲ್ಲಿಸಿ, ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ, ನಿಮ್ಮ ಬಲಗೈ ಎಡಭುಜವನ್ನು ಮುಟ್ಟಲಿ, ಎಡಗೈ ಬಲಭುಜವನ್ನು ಮುಟ್ಟಲಿ, ಈ ರೀತಿ. ಮತ್ತೆ ಕೈಯನ್ನ ನೇರವಾಗಿ ಮೇಲಕ್ಕೆತ್ತಿ, ಬಲಗೈ ಎಡಭುಜವನ್ನ, ಎಡಗೈ ಬಲಭುಜವನ್ನ ಮುಟ್ಟಲಿ. ಒಂದೆರಡು ಮೂರು ಸಲ ಮಾಡಿ, ಕೈಯನ್ನ ನೇರವಾಗಿ ಚಾಚಿ ಕೆಳಗಿಳಿಸಿ. ಸೊಂಟಕ್ಕೆ ವ್ಯಾಯಾಮ, ಸ್ವಲ್ಪ ನಿಮ್ಮ ಕಾಲನ್ನ ಅಗಲಿಸಿ, ಒಂದು ಒಂದೂವರೆ ಫೂಟ್ರಷ್ಟು ಕಾಲನ್ನ ಅಗಲಿಸಿ, ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಮಂಡಿಯನ್ನು ಮಡಚದೆ ಸೊಂಟವನ್ನು ಬಲಗಡೆಗೆ ತಿರುಗಿಸಿ,
मध्य के बनी ಎಡಗಡೆಗೆ ತಿರುಗಿಸಿ ಮಧ್ಯಕ್ಕೆ ಬನ್ನಿ ಒಂದೆರಡು ಮೂರು ಸಲ ಸೊಂಟಕ್ಕೆ ವ್ಯಾಯಾಮ ನಿಲ್ಲಿಸಿ ಕಾಲುಗಳನ್ನು ಜೋಡಿಸಿ ಮಂಡಿಗಳಿಗೆ ವ್ಯಾಯಾಮ ಸ್ವಲ್ಪ ಕಾಲನ್ನು ಮಡಚಿ ನಿಂತುಕೊಳ್ಳಿ ಎರಡೂ ಕೈಯನ್ನು ಮಂಡಿಯ ಮೇಲಿಡಿ ಸ್ವಲ್ಪ ನಿಮ್ಮ ಮಂಡಿಗಳನ್ನು ತಿರುಗಿಸಿ ವೃತ್ತಾಕಾರವಾಗಿ ತಿರುಗಿಸಿ ಹಾಗೆ ಉಲ್ಟಾ ತಿರುಗಿಸಿ ನಿಲ್ಲಿಸಿ ಮೊಣಕಾಲು ಮತ್ತು ಮೀನಖಂಡಕ್ಕೆ ವ್ಯಾಯಾಮ ನಿಮ್ಮ ಕಾಲಿನ ಬೆರಳುಗಳ ಮೇಲೆ ನಿಂತುಕೊಳ್ಳಿ ಕೆಳಗೆ ಬನ್ನಿ ಒಂದು ಮೂರು ನಾಲ್ಕು ಸಲ ಮಾಡಿ ಕಾಫ್ ಮಸಲ್ಸ್ಗೆ ಎಕ್ಸರ್ಸೈಸ್ ನಿಲ್ಲಿಸಿ ಕೆಲವು ಸೆಕೆಂಡ್ಗಳು ವಿಶ್ರಾಂತಿ ಪಡೆಯಿರಿ ಶೀತಲೀಕರಣ ವ್ಯಾಯಾಮದಿಂದಾದ ಆಯಾಸವನ್ನು ಕಡಿಮೆ ಮಾಡಿಕೊಳ್ಳಿ ಉಸಿರಾಟ ಹೃದಯದ ಬಡಿತ ಹೆಚ್ಚಿಗೆ ಆಗಿದ್ರೆ ವಿಶ್ರಾಂತಿ ಪಡೆಯಿರಿ ವಿಶ್ರಾಂತಿ ನಿಧಾನವಾಗಿ ಕಣ್ಣುಗಳನ್ನು ತೆಗಿರಿ ನಿಂತು ಮಾಡತಕ್ಕಂತ ಆಸನಗಳನ್ನು ಮಾಡೋಣ ಸ್ಟ್ಯಾಂಡಿಂಗ್ ಪೋಸ್ಚರ್ಸ್ ಕಾಲುಗಳನ್ನು ಜೋಡಿಸಿ ಮಂಡಿಯನ್ನು ಬಿಗಿಯಾಗಿ ಮೇಲಿಗೆ ಜಕ್ಕೊಳ್ಳಿ ಎರಡೂ ಕೈಯನ್ನು ತೊಡೆಗಳ ಮೇಲಿಡಿ ಎದೆಯನ್ನು ಹಿಗ್ಗಿಸಿ ದೃಷ್ಟಿ ಮುಂದಿರಲಿ ನೇರವಾಗಿ ನಿಂತುಕೊಳ್ಳಿ ತಾಡಾಸನ ಸರಿಯಾಗಿ ನಿಲ್ತಕ್ಕಂತಹ ದೇಹದ ಸ್ಥಿತಿ ನಮ್ಮ ನಿಲುವನ್ನು ಪೋಶ್ಚರನ್ನು ಉತ್ತಮಗೊಳಿಸ್ತಕ್ಕಂತಹ ಇದು ದೇಹದ ಸ್ಥಿತಿ ತಾಡಾಸನ ನಿಂತು ಮಾಡತಕ್ಕಂಥ ಆಸನಗಳ ಸ್ಥಿತಿ ತಾಡಾಸನದ ಇನ್ನೊಂದು ಕ್ರಮವನ್ನು ಮಾಡೋಣ ನಿಮ್ಮ ಕಾಲುಗಳನ್ನು ಸ್ವಲ್ಪ ಅಗಲಿಸಿ ಅರ್ಧ ಫೂಟಷ್ಟು ಅಗಲಿಸಿ ಎರಡೂ ಕೈಯನ್ನು ಎದೆಯ ನೇರಕ್ಕೆ ಚಾಚಿ ಕೈಗಳನ್ನು ಕೂಡಿಸ್ರಿ ಅಂಗೈಯನ್ನ ಮೇಲೆ ಮಾಡ್ತಾ ಕೈಯನ್ನು ನಿಧಾನವಾಗಿ ಮೇಲಕ್ಕೆ ಜಗ್ಗಿರಿ ಚೆನ್ನಾಗಿ ಸ್ಟ್ರೆಚ್ ಮಾಡಿರಿ ಮತ್ತಷ್ಟು ಉಸಿರು ಒಳಗೆ ತೆಗೆದುಕೊಂಡು ನಿಮ್ಮ ಕಾಲಿನ ಬೆರಳುಗಳ ಮೇಲೆ ನಿಂತುಕೊಳ್ಳಿ ಇಡೀ ದೇಹವನ್ನೇ ಸ್ಟ್ರೆಚ್ ಮಾಡಿ ತಾಡಾಸನ ಉಸಿರಾಡಿ ಸಹಜ ಉಸಿರಾಟ ದೇಹಕ್ಕೆ ಬ್ಯಾಲೆನ್ಸ್ ಕೊಡತಕ್ಕಂಥ ಆಸನ ನಿಧಾನವಾಗಿ ಹಿಮ್ಮಡಿಯನ್ನು ಕೆಳಗಿಳಿಸಿ ಅಂಗೈಯನ್ನು ಕೆಳಗೆ ಮಾಡ್ತಾ ಕೈಯನ್ನು ಕೆಳಗಿಳಿಸಿ ಕೈಗಳನ್ನು ಸಡಲಿಸಿ ಕಾಲುಗಳನ್ನು ಅರ್ಧ ಫೂಟು ಅಂತರದಲ್ಲೇ ಇಟ್ಕೊಳ್ಳಿ ಮುಂದಿನ ಆಸನ ವೃಕ್ಷಾಸನ ಬಲಗಾಲನ ಮಡಚಿ ಬಲಪಾದ ಎಡಭಾಗದ ತೊಡೆ ಮೇಲೆ ಬರಲಿ ಕಾಲು ಪಕ್ಕದಲ್ಲಿರಲಿ ಈ ರೀತಿ ಮುಂದೆ ಹಿಂದೆ ಬೇಡ ಸೈಡ್ ಇಟ್ಕೊಳ್ಳಿ ಒಂದೇ ಕಡೆ ದೃಷ್ಟಿಸಿ ನೋಡಿ ಎರಡೂ ಕೈಯನ್ನ ಮೇಲಕ್ಕೆತ್ತಿ ನಮಸ್ಕಾರ ಸ್ಥಿತಿಯಲ್ಲಿ ಜೋಡಿಸಿ ಅಲುಗಾಡದೆ ನೇರವಾಗಿ ನಿಂತುಕೊಳ್ಳಿ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಿ ವೃಕ್ಷಾಸನ ದೇಹ ಮತ್ತು ಮನಸ್ಸು ಒಟ್ಟಿಗೆ ಸೇರಿದಾಗ ಏಕಾಗ್ರತೆಯ ಅನುಭೂತಿಯನ್ನು ಪಡಿತೀರಿ ಅದನ್ನು ಕೊಡತಕ್ಕಂತಹ ವೃಕ್ಷಾಸನ ಕೈ ಕೆಳಗಿಳಿಸಿ ಪಾದವನ್ನು ಕೆಳಗಿಳಿಸಿ ಅದೇ ರೀತಿ ಇನ್ನೊಂದು ಕಡೆಯಿಂದ ಮಾಡಿ ಎಡಗಾಲನ್ನು ಮಡಚಿ ಎಡಪಾದ ಬಲಭಾಗದ ತೊಡೆ ಮೇಲೆ ಬರಲಿ ಬಲಗಾಲಿನ ಮೇಲೆ ಒತ್ತಡ ಕೊಟ್ಟು ನಿಂತುಕೊಳ್ಳಿ ಎರಡೂ ಕೈಯನ್ನ ಮೇಲಕ್ಕೆತ್ತಿ ನಮಸ್ಕಾರ ಸ್ಥಿತಿಯಲ್ಲಿ ಜೋಡಿಸಿ ಅಲುಗಾಡದೆ ನೇರವಾಗಿ ನಿಂತುಕೊಳ್ಳಿ ಏಕಾಗ್ರತೆಯನ್ನು ಪಡೆಯಿರಿ ವೃಕ್ಷಾಸನ ಕೈ ಕೆಳಗಿಳಿಸಿ ಪಾದವನ್ನು ಕೆಳಗಿಳಿಸಿ ಮತ್ತೆ ಕಾಲು ಜೋಡಿಸಿ ತಾಡಾಸನದ ಸ್ಥಿತಿಗೆ ಬನ್ನಿ ಮುಂದಿನ ಆಸನ ಪಾದಹಸ್ತಾಸನ ಯಾರಿಗೆ ಬೆನ್ನು ಸೊಂಟ ನಡನೋವಿದೆ ಡಿಸ್ಕಿನ ತೊಂದರೆ ಇದೆ ಅಂಥವರು ಈ ಆಸನವನ್ನು ಮಾಡಬಾರದು ಉಳಿದವರಷ್ಟೇ ಮಾಡಿ ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಉಸಿರು ಒಳಗೆ ತೆಗೆದುಕೊಂಡು ಸ್ವಲ್ಪ ಹಿಂದೆ ಬಗ್ಗಿ ಉಸಿರು ಹೊರಗ್ಬಿಡ್ತಾ ಕಾಲುಗಳನ್ನು ಮಡಚಿದೆ ಸಾಧ್ಯವಾದಷ್ಟು ಮುಂದೆ ಬಗ್ಗಿರಿ ಸಾಧ್ಯವಾದರೆ ನಿಮ್ಮ ಎರಡೂ ಹೆಬ್ಬೆಟ್ಟನ್ನು ಹಿಡಿಯಿರಿ ಇಲ್ಲವಾದರೆ ಇಷ್ಟೇ ಮಾಡಿದರೂ ಪರವಾಗಿಲ್ಲ ಕುತ್ತಿಗೆ ಬಗ್ಗಿಸಿ ಕೆಳಗೆ ನೋಡಿರಿ ಪಾದಹಸ್ತಾಸನ ಅಸಿಡಿಟಿ ಗ್ಯಾಸು ಮಲಬದ್ಧತೆ ಇದ್ದವರಿಗೆ ಪರಿಣಾಮಕಾರಿಯಾದಂಥ ಆಸನ ಕನಿಷ್ಠ 30 ಸೆಕೆಂಡ್ಗಳು ಸಹಜವಾಗಿ ಉಸಿರಾಟ ಮಾಡ್ತಾ ಆಸನದಲ್ಲಿರಿ ಉಸಿರು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಮೇಲ್ ಬನ್ನಿ ಎರಡೂ ಕೈಯನ್ನು ಮೇಲಕ್ಕೆತ್ತಿ ಕೆಳಗಿಳಿಸಿ ಪಾದಹಸ್ತಾಸನ ಮಾಡಿದ ಮೇಲೆ ಕಡ್ಡಾಯವಾಗಿ ಅರ್ಧ ಚಕ್ರಾಸನ ಮಾಡಬೇಕು ಕಾಂಪ್ಲಿಮೆಂಟರಿ ಆಸನ
ಕಾಲುಗಳನ್ನು ಅರ್ಧ ಫೂಟಷ್ಟು ಅಗಲಿಸಿ ನಿಮ್ಮ ಎರಡೂ ಕೈಯನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಮಂಡಿ ಮಡಚದೆ ಉಸಿರು ಒಳಗೆ ತೆಗೆದುಕೊಂಡು ಸಾಧ್ಯವಾದಷ್ಟು ಹಿಂದಕ್ಕೆ ಬಗ್ಗಿರಿ ಉಸಿರಾಡಿ ನಿಧಾನವಾಗಿ ಮೇಲ್ ಬನ್ನಿ ಸ್ವಲ್ಪ ಮುಂದೆ ಬಗ್ಗಿ ಅರ್ಧ ಚಕ್ರಾಸನ ಬೆನ್ನು ಸೊಂಟ ನಡುವನ್ನು ಇದ್ದವರಿಗೆ ಅತ್ಯಂತ ಪರಿಣಾಮಕಾರಿಯಾದಂತಹ ಆಸನ ಕಡೆಯದಾಗಿ ನಾವು ನಿಂತು ಮಾಡುವ ಆಸನದಲ್ಲಿ ತ್ರಿಕೋನಾಸನವನ್ನು ಮಾಡೋಣ ಕಾಲುಗಳನ್ನು ಸುಮಾರು ಒಂದೂವರೆ ಫೂಟ್ರಷ್ಟು ಅಗಲಿಸಿರಿ ಎರಡೂ ಕೈಗಳು ಭುಜದ ನೇರಕ್ಕೆ ಬರಲಿ ಬಲಗಾಲನ್ನು ಹೊರಳಿಸಿ ಉಸಿರು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಬಲಗಡೆಗೆ ಬಗ್ಗಿ ಸಾಧ್ಯವಾದರೆ ನಿಮ್ಮ ಕೈಯನ್ನು ಬಲಪಾದದ ಮೇಲಿಡಿ ಕುತ್ತಿಗೆ ಹೊರಳಿಸಿ ಮೇಲ್ ನೋಡಿ ಹಿಮ್ಮಡಿ ಸಮೇತ ಪಾದ ಕೆಳಗಿರಲಿ ಉಸಿರಾಡಿ ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಇರಲಿ ತ್ರಿಕೋನಾಸನ ನಿಧಾನವಾಗಿ ಮೇಲ್ ಬನ್ನಿ ಬಲಗಾಲನ್ನು ಹೊರಳಿಸಿ ಇನ್ನೊಂದು ಕಡೆಯಿಂದ ಮಾಡಿ ಎಡಗಾಲನ್ನು ಹೊರಳಿಸಿ ಮಂಡಿಗಳನ್ನು ಬಿಗಿಯಾಗಿ ಮೇಲಿಗೆ ಜಕ್ಕೊಳ್ಳಿ ಎಡಗೈಯನ್ನು ಎಡಗಾಲಿನ ಮೇಲಿಡಿ ದೃಷ್ಟಿ ಬಲಗೈ ಬೆರಳುಗಳ ಮೇಲೆ ಬರಲಿ ಕಾಲಿನ ಆರೋಗ್ಯಕ್ಕೆ ಮೊಣಕಾಲು ಮಂಡಿ ಆರೋಗ್ಯಕ್ಕೆ ಬೆನ್ನಿನ ಆರೋಗ್ಯಕ್ಕೆ ಸಹಾಯ ಮಾಡತಕ್ಕಂತಹ ತ್ರಿಕೋನಾಸನ ಮೇಲ್ ಬನ್ನಿ ಕಾಲನ್ನು ಹೊರಳಿಸಿ ಕೈ ಕೆಳಗೆ ಬಿಡಿ ಕಾಲುಗಳನ್ನು ಜೋಡಿಸಿ ನಾವೀಗ ಕುಳಿತು ಮಾಡತಕ್ಕಂಥ ಆಸನಗಳನ್ನು ಮಾಡೋಣ ಎರಡೂ ಕಾಲನ್ನು ನೇರವಾಗಿ ಚಾಚಿ ಕೂತ್ಕೊಳ್ಳಿ ನಿಮ್ಮ ಎರಡೂ ಕೈಯನ್ನು ನಿಮ್ಮ ತೊಡೆಯ ಪಕ್ಕದಲ್ಲಿಡಿ ಸಮದಂಡಾಸನ ಕುಳಿತುಕೊಂಡು ಮಾಡತಕ್ಕಂಥ ಆಸನಗಳ ಸ್ಥಿತಿ ಮೊದಲನೇದಾಗಿ ನಾವು ಬಟರ್ಫ್ಲೈ ವ್ಯಾಯಾಮವನ್ನು ಮಾಡೋಣ ನಮ್ಮ ಹಿಪ್ಪು ಜಾಯಿಂಟ್ಗಳನ್ನು ಸಡಿಲಗೊಳಿಸತಕ್ಕಂತಹ ಬಟರ್ಫ್ಲೈ ವ್ಯಾಯಾಮ ಕಾಲುಗಳನ್ನು ಮಡಚಿ ಎರಡೂ ಪಾದಗಳು ಹತ್ತಲಿ ಈ ರೀತಿ ಕುಟ್ಕೊಳ್ಳಿ ನಿಮ್ಮ ತೊಡೆಗಳನ್ನು ಚೆನ್ನಾಗಿ ಬಡಿರಿ ಸಾಧ್ಯವಾದರೆ ನಿಮ್ಮ ತೊಡೆಗಳು ನೆಲವನ್ನು ಮುಟ್ಟಲಿ ನಿಲ್ಲಿಸಿ ಬದ್ಧ ಕೋನಾಸನ ಸಾಧ್ಯವಾದಷ್ಟು ನಿಮ್ಮ ಹಿಮ್ಮಡಿಗಳನ್ನು ಒಳಗೆ ತೆಗೆದುಕೊಳ್ಳಿ ತೊಡೆಗಳು ನೆಲಕ್ಕೆ ಹತ್ತಿರಲಿ ನೇರವಾಗಿ ಕುತ್ಕೊಳ್ಳಿ ಸಹಜವಾಗಿ ಉಸಿರಾಟ ಮಾಡಿ ಬದ್ಧ ಕೋನಾಸನ ಮಹಿಳೆಯರ ಮುಟ್ಟಿನ ತೊಂದರೆಗಳಿಗೆ ಬಹಳ ಪ್ರಮುಖವಾದಂಥ ಆಸನ ಈ ಆಸನದ ಅಭ್ಯಾಸದಿಂದ ನಾರ್ಮಲ್ ಡೆಲಿವರಿ ಆಗ್ತಕ್ಕಂಥ ಸಂಭವವೂ ಹೆಚ್ಚಿಗೆ ಆಗುತ್ತೆ ಸಹಜ ಪ್ರಸವಕ್ಕೂ ಸಹಾಯ ಮಾಡತಕ್ಕಂತಹ ಬದ್ಧ ಕೋನಾಸನ ಸಡಲಿಸಿ ಎರಡೂ ಕಾಲನ್ನು ನೇರವಾಗಿ ಚಾಚಿ ಕೂತ್ಕೊಳ್ಳಿ ಮುಂದಿನ ಆಸನ ವಜ್ರಾಸನ ಎಡಗಾಲನ್ನು ಮಡಚಿ ಒಳಗಿಟ್ಕೊಳ್ಳಿ ಅದೇ ರೀತಿ ಬಲಗಾಲನ್ನು ಸಹ ಮಡಚಿ ಒಳಗಿಟ್ಕೊಳ್ಳಿ ನಿಮ್ಮ ಕಾಲಿನ ಬೆರಳುಗಳ ಮೇಲೆ ಕೂತ್ಕೋಬೇಡಿ ಇದು ತಪ್ಪು ಕ್ರಮ ಈ ರೀತಿ ಕೂತ್ಕೋಬೇಕು ವಜ್ರಾಸನ ಬೇರೆ ಎಲ್ಲ ಆಸನಗಳಿಗೆ ಊಟವಾದ ನಂತರ 3 ತಾಸುಗಳ ಅಂತರ ಇರಬೇಕು ಅನ್ನುವ ನಿಯಮವಿದೆ ವಜ್ರಾಸನಕ್ಕೆ ಆ ರೀತಿ ಏನೂ ಇಲ್ಲ ಊಟ ಮಾಡಿದ ಕೂಡಲೇ 3-5 ನಿಮಿಷ ವಜ್ರಾಸನದಲ್ಲಿ ಕುಳಿತುಕೊಂಡರೆ ಅಜೀರ್ಣತೆ ಗ್ಯಾಸಿನ ಸಮಸ್ಯೆ ಅಸಿಡಿಟಿ ಉಂಟಾಗೋದಿಲ್ಲ ಅಂತ ಹೇಳಿ ಕರೀತಾರೆ ವಜ್ರದಷ್ಟು ದೇಹ ಕಾಠಿಣ್ಯತೆಯನ್ನು ಪಡೀತದ ವಜ್ರಾಸನ ಪ್ರಾಣಾಯಾಮ ಧ್ಯಾನ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದ ಆಸನ ವಜ್ರಾಸನ ವಜ್ರಾಸನದಿಂದ ಮಾಡತಕ್ಕಂಥ 1-2 ಆಸನಗಳನ್ನು ಮಾಡೋಣ ನಿಧಾನವಾಗಿ ನಿಮ್ಮ ಮಂಡಿಗಳ ಮೇಲೆ ಎದ್ದು ನಿಂತುಕೊಳ್ಳಿ ಅರ್ಧ ಉಷ್ಟ್ರಾಸನ ಸ್ವಲ್ಪ ಮಂಡಿ ಅಗಲಿಸಿ ಎರಡೂ ಕೈಯನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಉಸಿರು ಒಳಗೆ ತೆಗೆದುಕೊಂಡು ಸಾಧ್ಯವಾದಷ್ಟು ಹಿಂದಕ್ಕೆ ಬಗ್ಗಿರಿ ಉಸಿರಾಡಿ ನಿಧಾನವಾಗಿ ಮೇಲ್ ಬನ್ನಿ ಅರ್ಧ ಉಷ್ಟ್ರಾಸನ ಯಾರಿಗೆ ಸಾಧ್ಯವಾಗುತ್ತೆ ಪೂರ್ತಿ ಉಷ್ಟ್ರಾಸನವನ್ನು ಸಹ ಮಾಡಬಹುದು ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಉಸಿರು ಒಳಗೆ ತೆಗೆದುಕೊಂಡು ಹಿಂದ್ ಬಗ್ಗಿ ಬಲಗೈಯಿಂದ ಬಲಗಾಲಿನ ಹಿಮ್ಮಡಿಯನ್ನು ಹಿಡಿರಿ ಎಡಗೈಯಿಂದ ಎಡಗಾಲಿನ ಹಿಮ್ಮಡಿಯನ್ನು ಹಿಡಿರಿ ಕುತ್ತಿಗೆಯನ್ನು ಹಿಂದೆ ಹಾಕಿರಿ ಉಸಿರಾಡಿರಿ ಬೆನ್ನು ಸೊಂಟ ನಡ ಭುಜಗಳಿಗೆ ಆರೋಗ್ಯವನ್ನು ಕೊಡ್ತಕ್ಕಂತಹ ಉಷ್ಟ್ರಾಸನ
ಭುಜಗಳ ಪೆಡಸುತನವನ್ನು ಹೋಗಲಾಡಿಸುವಂತಹ ಆಸನ. ಸಡಲಿಸಿ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಮತ್ತೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಶಶಾಂಕಾಸನವನ್ನು ಮಾಡೋಣ. ಬಿಪಿಯನ್ನು ಕಡಿಮೆ ಮಾಡತಕ್ಕಂಥ ಆಸನ, ಬೆನ್ನು ನೋವಿನ ಸಮಸ್ಯೆಗೂ ಉತ್ತಮವಾದಂಥ ಆಸನ. ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಉಸಿರು ಹೊರಗೆ ಬಿಡ್ತಾ ಮುಂದ್ಬಗ್ಗಿ ನಿಮ್ಮ ಹಣೆಯನ್ನು ಸಾಧ್ಯವಾದರೆ ಕೆಳಗೆ ಹಚ್ಚಿ, ಎರಡೂ ಕೈಯನ್ನು ನೆಲಕ್ಕೆ ಹಚ್ಚಿರಿ. ಹಿಮ್ಮಡಿಯ ಮೇಲೆ ಕೂತ್ಕೊಳ್ಳಿ. ಸೊಂಟವನ್ನು ಮೇಲಕ್ಕೆತ್ತಬಿಡಿ. ಸಾಧ್ಯವಾದಷ್ಟು ಕೈಯನ್ನು ಸ್ಟ್ರೆಚ್ ಮಾಡಿ ಉಸಿರಾಡಿರಿ. ಶಶಾಂಕಾಸನ ಕನಿಷ್ಠ 30 ನಿಮಿಷಗಳು, 30 ಸೆಕೆಂಡ್ಗಳು ಒಂದು ಆಸನದಲ್ಲಿದ್ದು ಸಹಜವಾಗಿ ಉಸಿರಾಡುವ ಕ್ರಮವನ್ನು ಬೆಳೆಸಿಕೊಳ್ಳಿ. ಉಸಿರು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎರಡೂ ಕೈಯನ್ನು ಮೇಲಕ್ಕೆತ್ತಿ ಕೆಳಗಿಳಿಸಿ ಮುಂದಿನ ಆಸನ ಉತ್ಥಾನ ಮಂಡೂಕಾಸನ. ಕಾಲುಗಳನ್ನು ಸ್ವಲ್ಪ ಅಗಲಿಸಿ, ಕಾಲುಗಳನ್ನು ಅಗಲಿಸಿ. ಈ ಆಸನಗಳು ತೀವ್ರವಾದಂಥ ಮಂಡಿ ನೋವಿದ್ದರೂ ಮಾಡಬೇಡಿ. ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಬಲಗೈ ಎಡಭುಜವನ್ನು ಮುಟ್ಟಲಿ, ಎಡಗೈ ಬಲಭುಜವನ್ನು ಮುಟ್ಟಲಿ. ಕುತ್ತಿಗೆಯನ್ನು ಮೇಲಕ್ಕೆತ್ತಿ ಮೇಲೆ ನೋಡಿ ಉಸಿರಾಡಿ. ಉತ್ಥಾನ ಮಂಡೂಕಾಸನ. ಫ್ರೋಜನ್ ಶೋಲ್ಡರ್ ಇದ್ದವರಿಗೆ ಭುಜದ ನೋವು, ಭುಜದ ಪೆಡಸುತನ, ಅದಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ ಕಾಲುಗಳನ್ನು ಜೋಡಿಸಿ ವಜ್ರಾಸನವನ್ನು ಸಡಲಿಸಿ ನೇರವಾಗಿ ಕೂತ್ಕೊಳ್ಳಿ. ಸಮದಂಡಾಸನದಲ್ಲಿ ಕೂತ್ಕೊಳ್ಳಿ. ಕಡೆಯದಾಗಿ ಅತ್ಯಂತ ಮುಖ್ಯವಾದಂತಹ ವಕ್ರಾಸನವನ್ನು ಮಾಡೋಣ. ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮಡಚಿ, ರೈಟ್ ಲೆಗ್ ಬಲಪಾದ ಎಡಮಂಡಿ ಪಕ್ಕದಲ್ಲಿರಲಿ, ಎರಡೂ ಕೈಗಳು ಹಿಂದಿರಲಿ. ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಎಡಗೈಯನ್ನು ಮೇಲಕ್ಕೆತ್ತಿ ಲೆಫ್ಟ್ ಹ್ಯಾಂಡನ್ನು, ಆಪೋಸಿಟ್ ಹ್ಯಾಂಡನ್ನು ಮಂಡಿಯ ಹೊರಭಾಗದಿಂದ ಬಲಭಾಗದ ಪಾದವನ್ನು ಹಿಡಿರಿ. ಕುತ್ತಿಗೆಯನ್ನು ಹೊರಳಿಸಿ ಸೊಂಟವನ್ನು ಚೆನ್ನಾಗಿ ತಿರುಗಿಸಿರಿ. ಸಹಜವಾಗಿ ಉಸಿರಾಡಿ. ವಕ್ರಾಸನ ಡಯಾಬಿಟಿಸ್ ಇದ್ದವರಿಗೆ ಅತ್ಯಂತ ಪ್ರಮುಖವಾದಂಥ ಆಸನ. ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಗೆ ಸಹಾಯ ಮಾಡತಕ್ಕಂತಹ ವಕ್ರಾಸನ. ಎಡಗೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಕೆಳಗಿಳಿಸಿ ಕುತ್ತಿಗೆ ಹೊರಡಿಸಿ ಬಲಗಾಲನ್ನು ನೇರವಾಗಿ ಚಾಚಿರಿ. ಇನ್ನೊಂದು ಕಡೆಯಿಂದ ಮಾಡಿ. ಎಡಗಾಲನ್ನು ಮಡಚಿ ಎಡಪಾದ ಬಲಭಾಗದ ಮಂಡಿ ಪಕ್ಕದಲ್ಲಿ ಬರಲಿ. ನೇರವಾಗಿ ಕೂತ್ಕೊಳ್ಳಿ. ಎರಡೂ ಕೈ ಹಿಂದಿರಲಿ. ಬಲಗೈಯನ್ನು ಮೇಲಕ್ಕೆತ್ತಿ ಮಂಡಿ ಹೊರಗಡೆಯಿಂದ ಎಡಗಡೆಯ ಪಾದವನ್ನು ಹಿಡಿರಿ. ಬಲಗಾಲನ್ನು ನೇರವಾಗಿಟ್ಕೊಳ್ಳಿ. ಕುತ್ತಿಗೆ ಹೊರಳಿಸಿ ಎಡಭುಜವನ್ನು ನೋಡಿರಿ. ವಕ್ರಾಸನ ಸೊಂಟದ ಸುತ್ತಮುತ್ತಲೂ ಇರತಕ್ಕಂತಹ ಕೊಬ್ಬನ್ನು ಸಹ ಕರಗಿಸುವಂತಹ ಆಸನ. ಇಂಗ್ಲಿಷಿನ ಒಂದು ಗಾದೆ ಮಾತು, ಆಸ್ ಯುವರ್ ವೇಸ್ಟ್ ಲೈನ್ ಇನ್ಕ್ರೀಸಸ್ ದ ಲೈಫ್ ಲೈನ್ ಡಿಕ್ರೀಸಸ್. ಸೊಂಟದ ಸುತ್ತಮುತ್ತಲೂ ಬೊಜ್ಜಿದ್ದರೆ ಅಂಥವರಿಗೆ BP ಹೃದಯಾಘಾತ ಆಗುವ ಸಂಭವ ಜಾಸ್ತಿ. ಆ ಸೊಂಟದ ಸುತ್ತಮುತ್ತ ಇರತಕ್ಕಂಥ ಕೊಬ್ಬನ ಕರಗಿಸುವ ವಕ್ರಾಸನ. ಕುತ್ತಿಗೆ ಹೊರಳಿಸಿ ಬಲಗೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಬಲಗೈಯನ್ನು ಹಿಂದಿಡಿ. ಎಡಗಾಲನ್ನು ನೇರವಾಗಿ ಚಾಚಿರಿ. ನಾವೀಗ ಹೊಟ್ಟೆಯ ಮೇಲೆ ಮಲಗಿ ಮಾಡತಕ್ಕಂಥ ಆಸನಗಳನ್ನು ಮಾಡೋಣ. ನಿಧಾನವಾಗಿ ನಿಮ್ಮ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಮಕರಾಸನ. ಮಕರ ಅಂದರೆ ಮೊಸಳೆ, ಮೊಸಳೆಯ ಸ್ಥಿತಿ. ದೇಹಕ್ಕೆ ವಿಶ್ರಾಂತಿಯನ್ನು ಕೊಡತಕ್ಕಂತಹ ಆಸನ. ಎರಡು ಕೈಯನ್ನು ಈ ರೀತಿ ಕಟ್ಟಿ ಕ್ರಾಸ್ ಮಾಡಿ ನಿಮ್ಮ ಗಡ್ಡವನ್ನು ಕೈಗಳ ಮಧ್ಯದಲ್ಲಿಡಿ. ಕೆಲವು ಸೆಕೆಂಡ್ಗಳು ವಿಶ್ರಾಂತಿ ಪಡೆಯಿರಿ. ಮಕರಾಸನ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡತಕ್ಕಂಥ ಆಸನ. ಹೊಟ್ಟೆಯ ಮೇಲೆ ಮಲಗಿ ಮಾಡತಕ್ಕಂಥ ಆಸನಗಳನ್ನು ಮಾಡೋಣ. ಭುಜಂಗಾಸನ. ಕಾಲುಗಳನ್ನು ಜೋಡಿಸಿ ಕಾಲಿನ ಬೆರಳುಗಳನ್ನು ಹೊರಗೆ ಹಾಕಿ
ನಿಮ್ಮ ಎರಡು ಅಂಗೈಯನ್ನು ಎಡೆಯ ಪಕ್ಕದಲ್ಲಿ ಮೇಲಿಡಿ. ಉಸಿರು ಒಳಗೆ ತೆಗೆದುಕೊಂಡು ಕೈಗಳ ಮೇಲೆ ಒತ್ತಡವನ್ನು ಕೊಟ್ಟು ಸ್ವಂತ ತನಕ ದೇಹವನ್ನು ಮೇಲಕ್ಕೆತ್ತಿ ಮೇಲ್ ನೋಡಿ, ಉಸಿರಾಡಿ. ಭುಜಂಗಾಸನ. ಯಾವುದೇ ಬಗೆಯ ಬೆನ್ನು ಸೊಂಟ ನಡುನೋವಿದ್ರೆ ಅತ್ಯಂತ ಪ್ರಮುಖವಾದಂತಹ ಆಸನ. ಅಲರ್ಜಿ ಅಸ್ತಮ ಇದ್ದವರೆಗೂ ಉಪಯುಕ್ತವಾದಂತಹ ಆಸನ. ಉಸಿರು ಹೊರಗೆ ಬಿಡ್ತಾ ನಿಧಾನವಾಗಿ ಕೆಳಗ್ ಬುದ್ಧಿ ಸಹಜ ಸ್ಥಿತಿ ಬನ್ನಿ. ಭುಜಂಗಾಸನ ಮಾಡಿದ ನಂತರ ಮಾಡಬೇಕಾದಂತಹ ಶಲಭಾಸನ. ಎರಡೂ ಕೈಗಳಿಂದ ಮುಷ್ಟಿ ಕಟ್ಟಿ ಆ ಮುಷ್ಟಿಯನ್ನ ತೊಡೆಯ ಕೆಳಗೆ ಒಳಗೆ ಇಟ್ಕೊಳ್ಳಿ. ಗದ್ದವನ್ನ ಕೆಳಗಚ್ಚಿ ತಲೆ ಒಳಗೆ ಬಿಡಿ. ಹೆಡ್ ಡೌನ್. ಉಸಿರು ಒಳಗೆ ತೆಗೆದುಕೊಂಡು ಸಾಧ್ಯವಾದ್ರೆ ಎರಡು ಕಾಲುಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಸಹಜವಾಗಿ ಉಸಿರಾಡಿ. ಅಸಿರಿಟಿ ಗ್ಲಾಸು ಮಲಬದ್ಧತೆ ಇದ್ದವರಿಗೆ ಉಪಯುಕ್ತವಾದಂತಹ ಆಸನ. ಕೆಳಭಾಗದ ನೋವು ಗಣ್ಯವಿದ್ದವರಿಗೂ ಉಪಯುಕ್ತವಾದಂತಹ ಆಸನ. ನಿಧಾನವಾಗಿ ಕೆಳಗಡೆ ಕಾಲುಗಳನ್ನು ಕೆಳಗಿಳಿಸಿ ಕೈಗಳನ್ನು ಸಡಲಿಸಿ ನಾವೀಗ ಬೆನ್ನಿನ ಮೇಲೆ ನಲಗಿ ಮಾಡತಕ್ಕಂತ ಒಂದಿಷ್ಟು ಆಸನಗಳನ್ನು ಮಾಡೋಣ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಕಾಲುಗಳನ್ನು ಜೋಡಿಸಿ ಎರಡೂ ಕೈಯನ್ನ ತೊಡೆಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೇತು ಬಂದ ಆಸನವನ್ನ ಮಾಡೋಣ. ನಿಮ್ಮ ಎರಡೂ ಕಾಲುಗಳನ್ನ ಮಡಚಿ ಹಿಮ್ಮಡಿ ಪೃಷ್ಠಭಾಗಕ್ಕೆ ಹತ್ತಲಿ. ಸ್ವಲ್ಪ ಪಾದವನ್ನ ಅಗಲಿಸಿ ಸಾಧ್ಯವಾದ್ರೆ ಎರಡೂ ಕೈಯಿಂದ ನಿಮ್ಮ ಪಾದದ ಕೀಲು ಆಂಕಲ್ ಅನ್ನ ಹಿಡೀರಿ. ಇಲ್ಲವಾದ್ರೆ ಎರಡೂ ಕೈಯನ್ನ ನೆಲದ ಮೇಲೆ ಊರಿ ಉಸಿರು ಒಳಗೆ ತೆಗೆದು ಒತ್ತಡ ಸೊಂಟವನ್ನ ಮಾತ್ರ ಮೇಲಕ್ಕೆತ್ತಿ ಹಿಮ್ಮಡಿ ಸಮೇತ ಪಾದ ಕೆಳಗಿರಲಿ. ಆರಾಮ್ಸೆ ಉಸಿರಾಡಿ. ಮಂಡಿಗಳಿಗೆ ತೊಡೆಗಳಿಗೆ ನಡೆದ ಭಾಗಕ್ಕೆ ಪ್ರಯೋಜನಕಾರಿ ಆಗ್ತಕ್ಕಂತಹ ಸೇತು ಬಂಧಾಸನ. ನಾನು ಪದೇ ಪದೇ ಹೇಳ್ತೀನಿ, ಕನಿಷ್ಠ 30 ಸೆಕೆಂಡ್ಗಳು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಆಸನದ ಸ್ಥಿತಿಯಲ್ಲಿರಬೇಕು. ನಿಧಾನವಾಗಿ ಕೆಳಗ್ ಬನ್ನಿ. ಕೈಗಳನ್ನ ಸಡಲಿಸಿ ಕಾಲನ್ನ ನೇರವಾಗಿ ಚಾಚಿರಿ. ಮುಂದಿನ ಆಸನ ಪಾದಾಸನ. ಉಸಿರೊಳಗೆ ತೆಗೆದುಕೊಂಡು ಕೈಗಳ ಮೇಲೆ ಒತ್ತಡವನ್ನು ಕೊಟ್ಟು ಕಾಲುಗಳನ್ನ ನಿಧಾನವಾಗಿ ಮೇಲಕ್ಕೆತ್ತ ಹೋಗಿ. ಮೊದಲು 30 ಡಿಗ್ರಿಯಷ್ಟು ಮೇಲಕ್ಕೆತ್ತಿ, 45 ಡಿಗ್ರಿಯಷ್ಟು ಮೇಲಕ್ಕೆತ್ತಿ, ನಂತರ ಕಾಲನ್ನ 90 ಡಿಗ್ರಿಯಷ್ಟು ಮೇಲಕ್ಕೆತ್ತಿ. ಸಹಜವಾಗಿ ಉಸಿರಾಡಿ. ಹೊಟ್ಟೆಯನ್ನು ಕರಗಿಸಲಿಕ್ಕೆ ಮತ್ತು ನಮ್ಮ ಜೀರ್ಣಾಂಗಗಳಿಗೆ ಅತಿ ಉಪಯುಕ್ತವಾದಂತಹ ಉತ್ಥಾನ ಪಾದಾಸನ. ಮತ್ತೆ ಕಾಲನ್ನು 45 ಡಿಗ್ರಿಗೆ ತನ್ನಿ, 30 ಡಿಗ್ರಿಗೆ ತನ್ನಿ. ನಿಧಾನವಾಗಿ ಕಾಲನ್ನ ಕೆಳಗಿಳಿಸಿ ನಿಮ್ಮ ಹೊಟ್ಟೆ ಮೇಲೆ ಬಿದ್ದ ವಿಪರೀತವಾದ ಒತ್ತಡ ಗಮನಿಸಿ ಸ್ವಲ್ಪ ಹೊಟ್ಟೆಗೆ ಮಾಲಿಶ್ ಮಾಡಿಕೊಳ್ಳಿ. ಕಡೆಯದಾಗಿ ನಾವು ಪವನ ಮುಕ್ತ ಆಸನವನ್ನು ಮಾಡೋಣ. ಹೆಸರೇ ಹೇಳುವ ಹಾಗೆ ಪವನ ಅಂದ್ರೆ ಗ್ಯಾಸ್, ಮುಕ್ತ ಅಂದ್ರೆ ಫ್ರೀ ಮಾಡತಕ್ಕಂಥದ್ದು. ಗ್ಯಾಸಿನ ಸಮಸ್ಯೆಯನ್ನ ನಿವಾರಣೆ ಮಾಡತಕ್ಕಂತಹ ಆಸನ ಪವನ ಮುಕ್ತ ಆಸನ. ಎರಡೂ ಕಾಲನ್ನ 45 ಡಿಗ್ರಿಯಷ್ಟು ಮೇಲಕ್ಕೆತ್ತಿ ಕಾಲ್ ಮಡಚಿರಿ. ಎರಡೂ ಕೈಯಿಂದ ಕಾಲನ್ನ ಹಿಡಿರಿ. ತೊಡೆಯನ್ನ ಹೊಟ್ಟೆಗೆ ಒತ್ತಿ ಕುತ್ತಿಗೆಯನ್ನ ಮೇಲಕ್ಕೆತ್ತಿ ಗದ್ದ ಮತ್ತು ಮುಂದೆ ಮುಟ್ಟಲಿ. ಇದು ಉಸಿರು ಹೊರಗೆ ಬಿಡ್ತಾ ಹೊರಡಾಡಿ. ಕೇವಲ ಬ್ರೀತ್ ಔಟ್, ನೋ ಬ್ರೀತಿಂಗ್. ಪವನ ಮುಕ್ತಾಸನ. ನಿಲ್ಲಿಸಿ ತಲೆಯನ್ನ ಕೆಳಗಿಳಿಸಿ ಕೈಯನ್ನ ಕೆಳಗಿಳಿಸಿ ಎರಡೂ ಕಾಲನ್ನ ನೇರವಾಗಿ ಚಾಚಿ ಕಾಲನ್ನ ಕೆಳಗಿಳಿಸಿ. ಇಲ್ಲಿಗೆ ಆಸನಗಳ ಕ್ರಮ ಮುಗಿಯುತ್ತದೆ. ನಾವು ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ಶವಾಸನದಲ್ಲಿ ಕೆಲವು ಸೆಕೆಂಡ್ಗಳು ದೇಹವನ್ನು ವಿಶ್ರಾಂತಿಗೊಳಿಸೋಣ.
ನಿಮ್ಮ ಕಾಲುಗಳನ್ನು ಅಗಲಿಸಿ ಕೈಗಳನ್ನು ಸಹ ಅಗಲಿಸಿ ಕೈಗಳು ಇಂದ ಒಂದು ಗೇಣು ಅಂತರದಲ್ಲಿರಲಿ ಅಂಗೈ ಹೊರಡಿಸಿ ಆಕಾಶ ನೋಡ್ತಿರಲಿ ಇಡೀ ದೇಹವನ್ನೇ ಸರಳವಾಗಿಟ್ಕೊಳ್ಳಿ ಸಡಲವಾಗಿಟ್ಕೊಳ್ಳಿ ಶೀತಲೀಕರಣ ವ್ಯಾಯಾಮ ಇಂತಾದ ಪರಿಣಾಮವನ್ನು ಗಮನಿಸಿ ಶರೀರಕ್ಕಾದ ಆಯಾಸ ನೋವು ಸೆಳೆತಗಳನ್ನು ಗಮನಿಸಿ ಉಸಿರಾಟ ಹೃದಯದ ಬಡಿತ ಹೆಚ್ಚಿದ್ರೆ ಗಮನಿಸಿ ಶರೀರ ಮತ್ತು ಮನಸ್ಸನ್ನು ವಿಶ್ರಾಂತಿಗೊಳಿಸಲಿಕ್ಕೆ ಸಣ್ಣ ವಿಶ್ರಾಂತಿ ಕ್ರಮವನ್ನು ಮಾಡೋಣ ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರವಾಗ್ತಾ ನಿಮ್ಮ ಸಂಪೂರ್ಣ ಶರೀರದ ಮೇಲೆ ಗಮನ ಹರಿಸಿರಿ ನೆತ್ತಿಯಿಂದ ಹಿಡಿದು ಪಾದದವರೆಗೂ ಬರುವ ಎಲ್ಲ ಭಾಗವನ್ನು ಗಮನಿಸಿಕೊಳ್ತಾ ಹೋಗಿರಿ ಮೊದಲು ನಿಮ್ಮ ನೆತ್ತಿ ಆಮೇಲೆ ಮುಖ ಕುತ್ತಿಗೆ ಎರಡೂ ಕೈಗಳು ಎದೆ ಹೊಟ್ಟೆ ಬೆನ್ನಿನ ಭಾಗ ಸೊಂಟದ ಭಾಗ ಕಾಲುಗಳು ಪಾದಗಳು ಮತ್ತು ಕಾಲಿನ ಬೆರಳುಗಳು ಈ ರೀತಿ ಶರೀರದ ಪ್ರತಿಯೊಂದು ಭಾಗವನ್ನು ಗಮನಿಸಿಕೊಳ್ತಾ ಶರೀರದ ಮೇಲೆ ಇರುವ ನಿಮ್ಮ ಸ್ವಯಂ ಪ್ರಜ್ಞೆಯನ್ನು ಹೆಚ್ಚಿಸಿಕೊಳ್ಳಿರಿ ಅಂದರೆ ನಿಮ್ಮ ಗಮನ ನಿಮ್ಮ ಸಂಪೂರ್ಣ ಶರೀರದ ವಿಸ್ತೀರ್ಣತೆಯಲ್ಲಿ ದೂರ ಮಾಡಿಕೊಂಡು ಹೊಟ್ಟೆ ಉಸಿರಾಟ ಮಾಡಿರಿ ಉಸಿರು ಹೊರಗೆ ಹೊಟ್ಟೆ ಒಳಗೆ ಹೋಗ್ತಿರಲಿ ನಿಮ್ಮ ಗಮನ ಕೇವಲ ಧೀರದ ಹೊಟ್ಟೆಯ ಉಸಿರಾಟದ ಮೇಲಿರಲಿ ಉಸಿರು ಒಳಗೆ ತೆಗೆದುಕೊಳ್ತಾ ದೇಹಕ್ಕೆ ಬೇಕಾದ ಆಮ್ಲಜನಕವನ್ನು ಸೇವನೆ ಮಾಡ್ತಾ ಇದ್ದೀರಿ ಉಸಿರು ಹೊರಗೆ ಬಿಡ್ತಾ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕ್ತಿದ್ದೀರಿ ಈಗ ಹೊಟ್ಟೆ ದೀರ್ಘ ಶ್ವಾಸೋಚ್ಚಾರದಿಂದ ನಿಮ್ಮ ಗಮನವನ್ನು ದೂರ ಮಾಡಿಕೊಳ್ಳಿ ನಿಮ್ಮ ವಿಚಾರಗಳ ಮೇಲೆ ಗಮನ ಹರಿಸಿರಿ ವಿಚಾರಗಳು ಸಮುದ್ರದಲ್ಲಿ ಬಂದು ಹೋಗುವ ಅಲೆಗಳ ಹಾಗೆ ಯಾವಾಗಲೂ ಮನಸ್ಸಿನಲ್ಲಿ ಬಂದು ಹೋಗ್ತಿರ್ತವ ಮೊದಲು ಆ ವಿಚಾರಗಳನ್ನು ಗಮನಿಸಿ ಯಾವುದೇ ವಿಚಾರ ಬಂದರೂ ಪರವಾಗಿಲ್ಲ ಅವುಗಳನ್ನು ಗಮನಿಸಿರಿ ನಂತರ ಯಾವುದೇ ವಿಚಾರದ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳದೆ ಎಲ್ಲ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಹೋಗಿರಿ ಟಿವಿ ಸಿನಿಮಾ ನೋಡುವ ಹಾಗೆ ವಿಚಾರಗಳನ್ನು ನೋಡುತ್ತಾ ಹೋಗಿರಿ ವಿಚಾರಗಳ ಜೊತೆ ಸಂಪರ್ಕ ಬೇಡ ಈ ರೀತಿ ಮಾಡುತ್ತಾ ಹೋದಂತೆ ವಿಚಾರಗಳ ಪ್ರಮಾಣ ಕಡಿಮೆಯಾಗಿ ಪ್ರಶಾಂತಕರವಾದ ಮಾನಸಿಕ ಸ್ಥಿತಿಗೆ ನೀವು ಬರುವುದನ್ನು ಗಮನಿಸಿರಿ ಇಂತಹ ಪ್ರಶಾಂತಕರವಾದ ಮಾನಸಿಕ ಸ್ಥಿತಿಯಲ್ಲಿ ನಾನು ಸಂಪೂರ್ಣ ಆರೋಗ್ಯವಂತ ವ್ಯಕ್ತಿ ದೈಹಿಕ ಮಾನಸಿಕ ಶಾರೀರಿಕವಾಗಿ ನಾನು ಸಂಪೂರ್ಣ ಆರೋಗ್ಯವಂತ ವ್ಯಕ್ತಿ ಅನ್ನುವ ಸೂಚನೆಯನ್ನು ಮೂರ್ನಾಲ್ಕು ಸಲ ಹೇಳಿಕೊಳ್ಳಿರಿ ಆ ವಿಚಾರದಿಂದ ಹೊರಬಂದು ಮತ್ತೊಮ್ಮೆ ಸಂಪೂರ್ಣ ಶರೀರವನ್ನು ಗಮನಿಸಿ ನಿಮ್ಮ ಸಂಪೂರ್ಣ ಶರೀರ ಶವಾಸನದ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಅನುಭವಿಸುತ್ತಿದೆ ಇದನ್ನು ಆನಂದಿಸಿರಿ ವಿಶ್ರಾಂತಿ ವಿಧಾನ ದೊರೆತ ಶಾರೀರಿಕ ಹಗುರುತನವನ್ನು ಮನಸ್ಸಿಗೆ ದೊರೆತ ಉಲ್ಲಾಸತನವನ್ನು ಆನಂದಿಸಿರಿ ವಿಶ್ರಾಂತಿ ವಿಧಾನದಿಂದ ದೊರೆತ ಶಾರೀರಿಕ ಹಗುರುತನವನ್ನು ಮನಸ್ಸಿಗೆ ದೊರೆತ ಉಲ್ಲಾಸತನವನ್ನು ಆನಂದಿಸಿರಿ ಈ ವಿಶ್ರಾಂತಿಯ ಸುಖಕರ ಅನುಭವವನ್ನು ಕಾಯ್ದುಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳಿ ಈ ನಿರ್ಧಾರದೊಂದಿಗೆ ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ಬನ್ನಿರಿ ಕಾಲುಗಳನ್ನು ಅಲುಗಾಡಿಸಿ ಕೈಗಳನ್ನು ಸಹ ಅಲುಗಾಡಿಸಿ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಸಹ ಜೋಡಿಸಿ ಕಣ್ ತೆಗೆದು ಸುತ್ತಮುತ್ತಲು ನೋಡಿರಿ ಬಲಗೈಯನ್ನು ತಲೆಯ ಮೇಲೆ ಚಾಚಿರಿ ಎಡಗಾಲನ್ನು ಮಡಚಿರಿ ನಿಧಾನವಾಗಿ ಬಲಗಡೆಗೆ ಹೊರಳಿ ಕೈಗಳ ಸಹಾಯದಿಂದ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ ಈಗ ನಾವು ಆಸನಗಳ ಅಭ್ಯಾಸದ ನಂತರ ಯೋಗದ ಬಹಳ ಪ್ರಮುಖವಾದಂತಹ ಘಟ್ಟ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗೋಣ
ಪ್ರಾಣಾಯಾಮಕ್ಕಿಂತ ಮುಂಚೆ ಕಪಾಲ ಭಾತಿಯ ಅಭ್ಯಾಸಕ್ಕೆ ಹೋಗೋಣ. ಯಾರಿಗೆ ಯೋಗಾಸನ ಮಾಡಿ ರೂಢಿ ಇದೆ ಅವರು ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಯಾರಿಗೆ ಸಾಧ್ಯ ಆಗೋದಿಲ್ಲ ಅವರು ಚಕ್ಕಲು ಮಕ್ಕಳೇ ಹಾಕೊಂಡೇ ಕೂತ್ಕೊಳ್ಳಿ, ಕಪಾಲ ಭಾತಿಯನ್ನ ಮಾಡೋಣ. ಇದು ಒಂದು ವಿಶಿಷ್ಟವಾದಂತಹ ಒಂದು ಕ್ರಿಯೆ, ದೇಹದ ಶುದ್ಧೀಕರಣ ಮಾಡತಕ್ಕಂತಹ ಕ್ರಿಯೆ. ಯಾರಿಗೆ ಹೃದಯಾಘಾತವಾಗಿದೆ, ಬೆನ್ನು ಸೊಂಟ ಕುತ್ತಿಗೆ ನಡನೋವಿನ ಸಮಸ್ಯೆ ಇದೆ, ಹರ್ನಿಯ ಅಲ್ಸರಿನ ಸಮಸ್ಯೆ ಇದೆ, ಫಿಡ್ಸಿನ ಕಾಯಿಲೆ ಇದೆ ಅಂತವರು ಕಪಾಲ ಭಾತಿಯನ್ನ ಮಾಡಬಾರದು, ಉಳಿದವರು ಅಭ್ಯಾಸವನ್ನ ಮಾಡಬಹುದು. ನೇರವಾಗಿ ಕೂತ್ಕೊಳ್ಳಿ, ಕಪಾಲ ಭಾತಿ. ಮೂಗಿನಿಂದ ಉಸಿರನ್ನ ಹೊರಗೆ ಹಾಕಬೇಕು, ಹೊರಗೆ ಹಾಕುವಾಗ ನಿಮ್ಮ ಹೊಟ್ಟೆ ಒಳಗೆ ಹೋಗ್ತಿರಲಿ. ನಾವು 30 ಕೌಂಟಿನ ಒಂದು ಅವಧಿಯನ್ನು ಮಾಡೋಣ. ಶುರು ಮಾಡಿ. ನಿಲ್ಲಿಸಿ, ಕೆಲವು ಸೆಕೆಂಡ್ಗಳು ಸಹಜವಾಗಿ ಉಸಿರಾಡಿ. ಉಸಿರಾಟ ಸಹಜ ಸ್ಥಿತಿಗೆ ಬಂದ ನಂತರ ಇನ್ನೊಂದು ಅವಧಿಯ ಕಪಾಲ ಭಾತಿಯನ್ನು ಮಾಡೋಣ. ಶುರು ಮಾಡಿ. ಮತ್ತೆ ಉಸಿರಾಟವನ್ನು ಗಮನಿಸಿ. ಉಸಿರಾಟ ಸಾಮಾನ್ಯ ಸ್ಥಿತಿಗೆ ಬರೋ ತನಕ ಕೆಲವು ಸೆಕೆಂಡ್ಗಳು ವಿಶ್ರಾಂತಿ ಪಡೆಯಿರಿ. ದೇಹದಲ್ಲಿ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸಿ ಮೆದುಳು ಹೃದಯ ಶ್ವಾಸಕೋಶಗಳನ್ನ ಎಲ್ಲಾ ಜೀವಕೋಶಗಳನ್ನ ಉತ್ತೇಜನಗೊಳಿಸತಕ್ಕಂತಹ ಕಪಾಲ ಭಾತಿ ವ್ಯಾಯಾಮ. ಮುಂದೆ ನಾವು ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗೋಣ. ಎಲ್ಲರೂ ಗಮನಿಸಿ, ಆಸನ ಮತ್ತು ಪ್ರಾಣಾಯಾಮವನ್ನು ಮಾಡಬೇಕಾಗಿದ್ದಾಗ 3 ತಾಸು ನಾವು ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗತ್ತೆ. ಸಡಿಲವಾದಂತಹ ಒಂದು ಕಾಟನ್ ಉಡುಪನ್ನ ಧರಿಸಿಕೊಳ್ಳಿ, ಕೆಳಗೆ ಒಂದು ಕಾಟನ್ ಮ್ಯಾಟನ್ನ ಹಾಸಿಕೊಂಡು ಯೋಗಾಭ್ಯಾಸವನ್ನು ಮಾಡಬೇಕು. ಬರೀ ನೆಲದ ಮೇಲೆ ಯೋಗದ ಅಭ್ಯಾಸವನ್ನು ಮಾಡಬಾರದು. ಯುಕ್ತ ಅಭ್ಯಾಸ ಮಾರ್ಗೇನ ಸರ್ವರೋಗ ಕ್ಷಯೇ ಭವೇತ್ ಅಂತ ಹೇಳ್ತಾರೆ. ಪ್ರಾಣಾಯಾಮದ ಸರಿಯಾದ ಅಭ್ಯಾಸದಿಂದ ಸರ್ವರೋಗಗಳು ಕ್ಷಯವಾಗುತ್ತೆ ಅನ್ನುವ ಮಾತನ್ನು ವ್ಯಕ್ತಪಡಿಸ್ತಾರೆ. ಯಾವುದೇ ತೊಂದರೆ ಇರಲಿ, ಯಾವುದೇ ಕಾಯಿಲೆ ಇರಲಿ ಮತ್ತು ಆರೋಗ್ಯವಂತರು ಮಾಡತಕ್ಕಂತಹ 2 ಪ್ರಾಣಾಯಾಮವನ್ನು ತೋರಿಸಿಕೊಡ್ತೀನಿ. ಮೊದಲನೇದು ನಾಡಿಶೋಧನ ಪ್ರಾಣಾಯಾಮ. ನಿಮ್ಮ ಎಡಗೈಯನ್ನ ಈ ರೀತಿ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ, ಬಲಗೈಯಿಂದ ನಾಸಿಕ ಮುದ್ರವನ್ನು ಮಾಡ್ಕೊಳ್ಳಿ. ನಿಮ್ಮ ಮಧ್ಯದ ಬೆರಳು ಮತ್ತು ತೋರ್ಬೆಳನ್ನು ಮಡಚಿ ಕೈಯನ್ನ ಈ ರೀತಿ ನಾಸಿಕ ಮುದ್ರವನ್ನು ಮಾಡ್ಕೊಳ್ಳಿ, ಬಲಗೈಯನ್ನ ಹೊರಳಿಸಿ. ನಿಮ್ಮ ಹೆಬ್ಬೆಟ್ಟು ಬಲ ಮೂಗನ್ನ ಮುಚ್ಚಿರಬೇಕು, ಇನ್ನುಳಿದ ಬೆರಳುಗಳು ನಿಮ್ಮ ಎಡಮೂಗನ ಮುಚ್ಚುತ್ತಿರಬೇಕು. ಈ ರೀತಿ ನಾಡಿಶೋಧನದ ಕ್ರಮ ಹೀಗಿರಲಿ. ನೇರವಾಗಿ ಕೂತ್ಕೊಳ್ಳಿ, ನಿಮ್ಮ ಹೆಬ್ಬೆಟ್ಟಿನಿಂದ ಬಲಗಡೆಯ ಮೂಗಿನ ಹೊಳ್ಳವನ್ನು ಮುಚ್ಚಿರಿ, ಎಡಗಡೆಯಿಂದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಎಡಗಡೆಯನ್ನ ಮುಚ್ಚಿ ಬಲಗಡೆಯಿಂದ ಉಸಿರನ್ನ ಹೊರಗೆ ಹಾಕಿರಿ. ಮತ್ತೆ ಬಲಗಡೆಯಿಂದನ ಉಸಿರು ಒಳಗೆ ತೆಗೆದುಕೊಂಡು ಬಲಗಡೆಯನ್ನ ಮುಚ್ಚಿ ಎಡಗಡೆಯಿಂದ ಹೊರಗೆ ಹಾಕಿದ್ರೆ 1 ಸಲ ಈ ರೀತಿ 14-21 ಕೌಂಟ್ಸ್ ಅನ್ನ ಮಾಡಬಹುದು. ನಾವು ಕೇವಲ 5 ಕೌಂಟ್ ಮಾಡೋಣ. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್ ವಿತ್ ಯುವರ್ ಥಮ್, ಇನ್ಹೇಲ್ ವಿತ್ ಯುವರ್ ಲೆಫ್ಟ್ ನಾಸ್ಟ್ರಿಲ್, ಕ್ಲೋಸ್ ದ ಲೆಫ್ಟ್ ನಾಸ್ಟ್ರಿಲ್, ಎಕ್ಸ್ಹೇಲ್ ವಿತ್ ದ ರೈಟ್ ನಾಸ್ಟ್ರಿಲ್, inhale with the right nostril, close the right, exhale with the left nostril. ಎಡಭಾಗದ ಬಲಭಾಗದ ಮೆದುಳಿನ ಕಾರ್ಯವನ್ನು ಸಮಸ್ಥಿತಿಗೆ ತರತಕ್ಕಂತಹ ನಾಡಿಶೋಧನ ಪ್ರಾಣಾಯಾಮ. ಮತ್ತೊಮ್ಮೆ ಹೇಳ್ತೀನಿ ನೋಡ್ಕೊಳ್ಳಿ. ನಿಮ್ಮ ಹೆಬ್ಬೆಟ್ಟಿನಿಂದ ಬಲಗಡೆಯ ಮೂಗಿನ ಹೊಳ್ಳವನ್ನು ಮುಚ್ಚಿರಿ, ಎಡಗಡೆಯ ಮೂಗಿನ ಹೊಳ್ಳದಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ.
ಬಲಗಡೆಯಿಂದ ಹೊರಗೆ ಹಾಕಿರಿ ಬಲಗಡೆಯಿಂದ ಉಸಿರನ್ನು ಒಳಗೆ ತೆಗೆದುಕೊಂಡು ಬಲಗಡೆಯನ್ನು ಮುಚ್ಚಿ ಎಡಗಡೆಯಿಂದ ಹೊರಗೆ ಹಾಕಿರಿ ಸಾಧ್ಯವಾದಷ್ಟು ಆಳವಾಗಿ ದೀರ್ಘವಾಗಿ ಉಸಿರಾಡಿ ಒತ್ತಾಯಪೂರ್ವಕವಾಗಿ ಉಸಿರನ್ನು ತಡೆದು ನಿಲ್ಲಿಸಬೇಡಿರಿ ಕೈಯನ್ನು ಕೆಳಗಿಳಿಸಿ ಕಡೆಯದಾಗಿ ನಾವು ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡೋಣ ಮಾನಸಿಕ ಒತ್ತಡ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಏಕಾಗ್ರತೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬಹಳ ಪ್ರಮುಖವಾದಂತಹ ಪ್ರಾಣಾಯಾಮ ಬ್ರಹ್ಮರಿ ಅಂತಂದರೆ ದುಂಬಿ ದುಂಬಿ ಹೇಗೆ ಜೇನನ್ನು ಹೀರಬೇಕಾದಾಗ ಆ ಶಬ್ದವನ್ನು ಉತ್ಪತ್ತಿ ಮಾಡುತ್ತೆ ಆ ರೀತಿ ಮಾಡ್ತಕ್ಕಂಥದ್ದು ಮನಸ್ಸಿನ ಉದ್ವೇಗವನ್ನು ಕಡಿಮೆ ಮಾಡತಕ್ಕಂಥ ಮುಖ್ಯವಾದಂಥ ಪ್ರಾಣಾಯಾಮ ಒತ್ತಡ ನಿವಾರಕ ಪ್ರಾಣಾಯಾಮ ನಿಮ್ಮ ಹೆಬ್ಬೆಟ್ಟಿನಿಂದ ನಿಮ್ಮ ಕಿವಿಯನ್ನು ಮುಚ್ಚಿ ಇನ್ನೆರಡು ಬೆಳೆಗಳಿಂದ ನಿಮ್ಮ ಕಣ್ಣನ್ನು ಮುಚ್ಚಿ ನಾಲ್ಕನೇ ಬೆಳೆಯಿಂದ ನಿಮ್ಮ ಮೂಗನ್ನು ಮುಚ್ಚಿ ಕಿರುಬೆಳೆಯಿಂದ ನಿಮ್ಮ ತುಟಿಯನ್ನು ಮುಚ್ಚಿ ಉಸಿರು ಒಳಗೆ ತೆಗೆದುಕೊಂಡು ಕಣ್ಣು ಕಿವಿ ಮೂಗು ಬಾಯನ್ನು ಮುಚ್ಚಿ ಉಸಿರು ಹೊರಗೆ ಬಿಡ್ತಾ ದುಂಬಿಯ ಜಯಂಕಾರ ಹೊರಗೆ ಬರಲಿ ಈ ರೀತಿ ಆ ದುಂಬಿಯ ಜಯಂಕಾರವನ್ನೇ ಗಮನವಿಟ್ಟು ಕೇಳಿಸ್ಕೊಳ್ಳಿ ಕೈ ಹೊರಗೆ ತೆಗಿರಿ ಉಸಿರು ಒಳಗೆ ತೆಗೆದುಕೊಂಡು ಕಣ್ಣು ಕಿವಿ ಮೂಗು ಬಾಯನ ಮುಚ್ಚಿರಿ ಉಸಿರು ಹೊರಗೆ ಬಿಡ್ತಾ ದುಂಬಿಯ ಜಯಂಕರ ಹೇಳಿ ಆ ಶಬ್ದವನ್ನೇ ಕೇಳಿಸ್ಕೊಳ್ಳಿ ಮನಸ್ಸಿಗೆ ಬಹಳ ಶಾಂತಿ ಕೊಡ್ತಕ್ಕಂತಹ ಬ್ರಾಹ್ಮರಿ ಇನ್ನೊಮ್ಮೆ ಮಾಡಿ ಪದ್ಮಾಸನವರು ಪದ್ಮಾಸನವನ್ನು ಸಡಲಿಸಿ ಕೆಲವು ಸೆಕೆಂಡ್ಗಳು ವಿಶ್ರಾಂತಿ ಪಡೆಯಿರಿ ಕಾಲುಗಳಿಗೆ ವಿಶ್ರಾಂತಿ ಕೊಡಿ ಪಾದಗಳನ್ನು ಸ್ವಲ್ಪ ಸಡಲಿಸಿ ಕಡೆಯದಾಗಿ ಯೋಗಾಸನದ ಅತ್ಯಂತ ಮುಖ್ಯವಾದಂತಹ ಹಂತ ಧ್ಯಾನ ಮನಸ್ಸಿನ ಶಾಂತತೆಗೆ ವಿಶ್ವದ ಒಳಿತಿಗಾಗಿ ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂತಹ ಪ್ರಮುಖವಾದಂತಹ ಸಾಧನ ಸಾಕಷ್ಟು ಸಂಶೋಧನೆಗಳು ಆಗಿದೆ ಧ್ಯಾನವನ್ನು ಮಾಡುವುದರ ಮುಖಾಂತರ ನಾವು ನಮ್ಮ ನೆಗೆಟಿವ್ ಎಮೋಷನ್ಸ್ ಅನ್ನು ಕಿತ್ತಿಹಾಕಿ ಧನಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಧ್ಯಾನವನ್ನು ಮಾಡುವುದರಿಂದ ನಮ್ಮಲ್ಲಿ ಎಂಡಾರ್ಫಿನ್ಗಳು ದೇಹದಲ್ಲೇ ಉತ್ಪತ್ತಿಯಾಗ್ತಕ್ಕಂತಹ ಹಾರ್ಮೋನ್ಗಳು ಸ್ರವಿಸುವಿಕೆ ಹೆಚ್ಚಿಗೆ ಆಗಿ ಒತ್ತಡ ಕಡಿಮೆ ಆಗುತ್ತೆ ಸಂತೋಷ ಆನಂದ ಲಭಿಸುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಒತ್ತಡ ನಿವಾರಕ ಕಾಯಿಲೆಗಳು ಕಡಿಮೆ ಆಗ್ತಕ್ಕಂತಹ ಅನುಕೂಲತೆಗಳು ಕಂಡು ಬರುತ್ತೆ ಸಾಧ್ಯವಾದರೆ ಪದ್ಮಾಸನ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇಲ್ಲವಾದರೆ ಯಾವುದೇ ಒಂದು ಸುಖಕರವಾದಂತಹ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಬೆನ್ನು ನೇರವಾಗಿರಲಿ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಮಂಡಿಯ ಮೇಲೆ ಬರಲಿ ಅಥವಾ ಹೀಗೆ ಇಟ್ಕೊಂಡ್ರೂ ಪರವಾಗಿಲ್ಲ ನೇರವಾಗಿ ಕೂತ್ಕೊಳ್ಳಿ ಮುಖದಲ್ಲಿ ಪ್ರಸನ್ನತೆ ಇರಲಿ ನಿಮ್ಮ ಇಷ್ಟ ದೇವತೆಯ ಜಪವನ್ನು ಮಾಡ್ತಾ ಹೋಗಿರಿ ಅಥವಾ ನಿಮ್ಮ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ನಿಮಗೆ ಎಷ್ಟೊತ್ತು ಸಾಧ್ಯವಾಗುತ್ತೋ ಕನಿಷ್ಠ ಒಂದು 8 ನಿಮಿಷಗಳು ಧ್ಯಾನ ಅವಸ್ಥೆಯಲ್ಲಿ ಕೂತ್ಕೊಳ್ಳಿ ಉದಾತ್ತ ಚಿಂತನೆಗಳು ಬರುತ್ತಿರಲಿ ಸ್ವಾರ್ಥಪರ ಚಿಂತನೆಗಳು ಬೇಡ ವಿಶ್ವದ ಒಳಿತಿಗಾಗಿ ಪ್ರಾರ್ಥಿಸಿರಿ
ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿರತಕ್ಕಂತ ಭಗವಂತನಿಗೆ ಧನ್ಯವಾದಗಳನ್ನು ಹೇಳಿರಿ. ಪ್ರಧಾನವಾಗಿ ಕಣ್ಣುಗಳನ್ನು ತೆಗಿರಿ. ಕಡೆಯದಾಗಿ ಪ್ರಾರ್ಥನೆ ಶಾಂತಿ ಮಂತ್ರದೊಂದಿಗೆ ನಾವು ಈ ಯೋಗ ಕಾರ್ಯಕ್ರಮವನ್ನು ಮುಗಿಸೋಣ. ವಿಶ್ವ ಆರೋಗ್ಯ ಯೋಗ ದಿನಾಚರಣೆ ಸಂಬಂಧವಷ್ಟೇ ಯೋಗದ ಅಭ್ಯಾಸವನ್ನು ಮಾಡೋದು ಬೇಡ, ಪ್ರತಿನಿತ್ಯ ಮಾಡುವ ರೂಢಿಯನ್ನು ಬೆಳೆಸ್ಕೊಳ್ಳಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಈ ದೂರವಾಣಿಯ ಮುಖಾಂತರ ಸಂಪರ್ಕಿಸಬಹುದು. 9448317137 9448317137 ನನ್ನ ದೂರವಾಣಿಯ ಸಂಖ್ಯೆ. ನೇರವಾಗಿ ಕೂತ್ಕೊಡಿ, ಸಾಧ್ಯವಾದರೆ ಪದ್ಮಾಸನ ವಜ್ರಾಸನ ಮತ್ತೆ ನಮಸ್ಕಾರ ಸ್ಥಿತಿಗೆ ಬನ್ನಿರಿ. ಶಾಂತಿ ಮಂತ್ರವನ್ನು ಹೇಳ್ತೀನಿ, ಅದರೊಂದಿಗೆ ಮುಕ್ತಾಯ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕಣ್ತಗಿರಿ, ನಿಮ್ಮ ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿಕೊಳ್ಳಿ. ಆ ಕೈಗಳ ಬಿಸಿ ಸ್ಪರ್ಶವನ್ನು ದೇಹದ ಉಳಿದ ಭಾಗಗಳಿಗೆ ಮುಟ್ಟಿಸಿ. ಮುಂದೆ ಬಗ್ಗಿ ನಮ್ಮ ಎಲ್ಲಾ ಭಾರವನ್ನು ಹೊರತಕ್ಕಂಥ ಭೂಮಿ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿರಿ. ಭೂ ನಮನ. ಮೇಲ್ ಬನ್ನಿ. ಭಾಗವಹಿಸಿದ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.